ಈ ಮರ ಯೋಜನೆ ಬಗ್ಗೆ ಎಚ್ ಕೆ ಪಾಟೀಲ್ ಅವರು ಸರ್ವಪಕ್ಷ ನಿಯೋಗವನ್ನು ಕೇಂದ್ರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಮಾದಾಯಿ ಯೋಜನೆಯಲ್ಲಿ ಯಾರಾದರೂ ಅದಕ್ಕೆ ಹಿನ್ನಡೆ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ. 2009 ಮಾದಾಯಿಯ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡಲ್ಲ ಅಂತೇಳಿ ಸ್ವಂತ ರಾಷ್ಟ್ರೀಯ ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿಯವರು ಹೇಳೋದ್ರಿಂದ ಪ್ರಾರಂಭವಾಗಿ ಟ್ರಿಬ್ಯುನಲ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಟ್ರಿಬ್ಯುನಲ್ ಮಾಡಿದರು. ಆಮೇಲೆ ಆ ಟ್ರಿಬ್ಯುನಲ್ ಮಾಡಿದ 4-5 ವರ್ಷ ಚೇರ್ಮನ್ರಿಗೆ ಒಂದು ಆಫೀಸು ಕೊಡಲಿಲ್ಲ, ಏನು ಕೊಡಲಿಲ್ಲ, ವಿಳಂಬ ಮಾಡಿದರು. ಆ ಟ್ರಿಬ್ಯುನಲ್ನಲ್ಲಿ ತಾವೇ ಬರೆದು ಕೊಟ್ಟು ನಾವು ನಿರ್ಮಿಸಿರುವಂಥ ಇಂಟರ್ಲಿಂಕಿಂಗ್ ಕ್ಯಾನಲ್ಗೆ ಗೋಡೆಯನ್ನು ಕಟ್ಟಿದರು. ಇದೆಲ್ಲವೂ ಕೂಡ ಇತಿಹಾಸದಲ್ಲಿದೆ. ಈಗ ವೈಲ್ಡ್ ಲೈಫ್ ಇದನ್ನು ಪರ್ಮಿಷನ್ ಏನು ತಗೋಬೇಕು, ಅದಕ್ಕೆ ಕೆಲವು ಅಬ್ಜೆಕ್ಷನ್ ಹಾಕಿ ಮುಂದೆ ಹಾಕಿದ್ದಾರೆ. ಜೋಶಿಯವರಿಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಮರ್ಪಕವಾಗಿ ಅದನ್ನೆಲ್ಲ ಮಾಡಿದರೆ ಖಂಡಿತ ನಮಗೆ ಅದರ ಪರ್ಮಿಷನ್ ಸಿಗ್ತದೆ ಅಂತ ವಿಶ್ವಾಸ ನಮಗೆ. ಸರ್, ರಾಜ್ಯಪಾಲರು ವರ್ಸಸ್ ಸರ್ಕಾರ ಅಂತ ಸರ್, 11 ವಿಧೇಯಕಗಳನ್ನು ವಾಪಸ್ ಕಳಿಸಿದ್ದಕ್ಕೆ ಕಾನೂನು ಹೋರಾಟ ಮಾಡಬೇಕು ಅಂತ ಸರ್ಕಾರ ಥಿಂಕ್ ಮಾಡ್ತಾ ಇದೆ ರಾಜ್ಯಪಾಲರ ವಿರುದ್ಧ. ಕಾನೂನು ಹೋರಾಟ ಮಾಡೋಕ್ಕೆ ಎಲ್ರಿಗೂ ಕೂಡ ಅಧಿಕಾರ ಇದೆ, ಮಾಡಲಿ. ಯಾಕೆ ವಾಪಸ್ ಕಳಿಸಿದ್ದಾರೆ ಅನ್ನೋದೆಲ್ಲ ಬಹಿರಂಗ ಆಗಲಿ. ಅದರ ಬಗ್ಗೆ ಯಾಕೆ ಈಗ ಬೆಂಗಳೂರಿನಲ್ಲಿ ಪ್ರೀಮಿಯಂ FIR ಕೊಡಬೇಕು ಅಂತ ಅಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಏನು ಬಿಲ್ಡಿಂಗ್ ಕಟ್ಟ್ಯಾರ ಅದ್ರ ಮೇಲೆ 40% ಬಿಲ್ಡಿಂಗನ್ನು ಕಟ್ಟುವಂಥದ್ದು, ಮತ್ತು ಅದಕ್ಕೆ ಅತ್ಯಂತ ಕಡಿಮೆ ದರದ ರೇಟನ್ನು ಇಡುವಂಥದ್ದು. ಈ ಥರದ್ದು 40% ಇದ್ದ ಬಿಲ್ಡಿಂಗ್ ಕಟ್ಟಿದರೆ ತೆಳಗಡೆ ರಸ್ತೆಗಳು, ಡ್ರೈನೇಜು, ವಾಟರ್ ಸಪ್ಲೈ ಎಲ್ಲ ಏನು ಸಮಸ್ಯೆ ಆಗುತ್ತೆ? ಅದು ಅರ್ಬನ್ ಡೆವಲಪ್ಮೆಂಟ್ ಲಾ ವಿರುದ್ಧ ಇದ್ದಾವೆಲ್ಲ. ನಾವಿದ್ದಾಗ ಅದು ರಿಜೆಕ್ಟ್ ಮಾಡಿದ್ವಿ. ಇಂಥ ಅನೇಕ ಕಾನೂನುಗಳನ್ನು ಅವರು ಹಲವಾರು ಜನಹಿತದಿಂದ ಮತ್ತು ಕಾನೂನಾತ್ಮಕವಾದ ವಿಚಾರಗಳಲ್ಲಿ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕು ಸರ್ಕಾರ. ಅದ್ರ ಬಗ್ಗೆ ನಾ ಏನು ಟಿಪ್ಪಣಿ ಮಾಡೋದಿಲ್ಲ. ಟಿಪ್ಪಣಿ ಮಾಡೋದಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಇದೆ. ಈ ಮರ ಯೋಜನೆ ಬಗ್ಗೆ ಎಚ್ ಕೆ ಪಾಟೀಲ್ ಅವರು ಸರ್ವಪಕ್ಷ ನಿಯೋಗವನ್ನು ಕೇಂದ್ರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಮಾದಾಯಿ ಯೋಜನೆಯಲ್ಲಿ ಯಾರಾದರೂ ಅದಕ್ಕೆ ಹಿನ್ನಡೆ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ. 2009 ಮಾದಾಯಿಯ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡಲ್ಲ ಅಂತೇಳಿ ಸ್ವಂತ ರಾಷ್ಟ್ರೀಯ ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿಯವರು ಹೇಳೋದ್ರಿಂದ ಪ್ರಾರಂಭವಾಗಿ ಟ್ರಿಬ್ಯುನಲ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಟ್ರಿಬ್ಯುನಲ್ ಮಾಡಿದರು. ಆಮೇಲೆ ಆ ಟ್ರಿಬ್ಯುನಲ್ ಮಾಡಿದ 4-5 ವರ್ಷ ಚೇರ್ಮನ್ರಿಗೆ ಒಂದು ಆಫೀಸು ಕೊಡಲಿಲ್ಲ, ಏನು ಕೊಡಲಿಲ್ಲ, ವಿಳಂಬ ಮಾಡಿದರು. ಆ ಟ್ರಿಬ್ಯುನಲ್ನಲ್ಲಿ ತಾವೇ ಬರೆದು ಕೊಟ್ಟು ನಾವು ನಿರ್ಮಿಸಿರುವಂಥ ಇಂಟರ್ಲಿಂಕಿಂಗ್ ಕ್ಯಾನಲ್ಗೆ ಗೋಡೆಯನ್ನು ಕಟ್ಟಿದರು. ಇದೆಲ್ಲವೂ ಕೂಡ ಇತಿಹಾಸದಲ್ಲಿದೆ. ಈಗ ವೈಲ್ಡ್ ಲೈಫ್ ಇದನ್ನು ಪರ್ಮಿಷನ್ ಏನು ತಗೋಬೇಕು, ಅದಕ್ಕೆ ಕೆಲವು ಅಬ್ಜೆಕ್ಷನ್ ಹಾಕಿ ಮುಂದೆ ಹಾಕಿದ್ದಾರೆ. ಜೋಶಿಯವರಿಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಮರ್ಪಕವಾಗಿ ಅದನ್ನೆಲ್ಲ ಮಾಡಿದರೆ ಖಂಡಿತ ನಮಗೆ ಅದರ ಪರ್ಮಿಷನ್ ಸಿಗ್ತದೆ ಅಂತ ವಿಶ್ವಾಸ ನಮಗೆ. ಸರ್, ರಾಜ್ಯಪಾಲರು ವರ್ಸಸ್ ಸರ್ಕಾರ ಅಂತ ಸರ್, 11 ವಿಧೇಯಕಗಳನ್ನು ವಾಪಸ್ ಕಳಿಸಿದ್ದಕ್ಕೆ ಕಾನೂನು ಹೋರಾಟ ಮಾಡಬೇಕು ಅಂತ ಸರ್ಕಾರ ಥಿಂಕ್ ಮಾಡ್ತಾ ಇದೆ ರಾಜ್ಯಪಾಲರ ವಿರುದ್ಧ. ಕಾನೂನು ಹೋರಾಟ ಮಾಡೋಕ್ಕೆ ಎಲ್ರಿಗೂ ಕೂಡ ಅಧಿಕಾರ ಇದೆ, ಮಾಡಲಿ. ಯಾಕೆ ವಾಪಸ್ ಕಳಿಸಿದ್ದಾರೆ ಅನ್ನೋದೆಲ್ಲ ಬಹಿರಂಗ ಆಗಲಿ. ಅದರ ಬಗ್ಗೆ ಯಾಕೆ